ದಾವಣಗೆರೆ ಮಹಾನಗರಪಾಲಿಕೆ 2018-19 ಸಾಲಿನ ಎಸ್ಎಫ್ಸಿ ಮುಕ್ತ ಟಿಎಸ್ಪಿ ಉಳಿಕೆಯ ಅನುದಾನದಲ್ಲಿ 60 ಲಕ್ಷ ರೂ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ನಾಯಕ ವಿದ್ಯಾರ್ಥಿ ನಿಲಯದ ಮೂಲ ಸೌಕರ್ಯ ಅಭಿವೃದ್ಧಿ ಕಾಮಗಾರಿ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನಗರದ ನಾಯಕ ವಿದ್ಯಾರ್ಥಿ ನಿಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ ನಾಯಕ ವಿದ್ಯಾರ್ಥಿ ನಿಲಯದಲ್ಲಿ ದಾವಣಗೆರೆ ಮಹಾನಗರ ಪಾಲಿಕೆ 2018-19 ಸಾಲಿನ ಎಸ್ಎಫ್ಸಿ ಮುಕ್ತ ಟಿಎಸ್ಪಿ ಬಳಕೆಯ ಅನುದಾನದ ನಾಯಕ ವಿದ್ಯಾರ್ಥಿ ನಿಲಯದ ಮೂಲ ಸೌಕರ್ಯ ಅಭಿವೃದ್ಧಿ ಕಾಮಗಾರಿ ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಸಂಸದ ಜಿಎಂ ಸಿದ್ದೇಶ್ವರ್ ಹಾಗೂ ಶಾಸಕ ಎಸ್ ಎ ರವೀಂದ್ರನಾಥ್ ರವರು ಕಾಮಗಾರಿ ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಪ್ರಸನ್ನ ಪ್ರಸನ್ನ ಬರ್ರಪ್ಪ ನಾಳೆ ಬಂತ ಒಡ ಎಂತ ಮಾಡ್ತೀಯ ಪ್ರಸನ್ನ ಸದಸ್ಯರಾದ ಪ್ರಸನ್ನ ಕುಮಾರ್ ಅವರು ಹಾಗೂ ದಾವಣಗೆರೆ ಮಹಾನಗರ ದಾಸರೇಂದ್ರ ಬಿಜೆಪಿ ಜಿಲ್ಲಾ ಹಾಗೂ ದಾವಣಗೆರೆ ಉದ್ಘಾಟನೆಯನ್ನ ಪೂಜಾ ಮಾಡುವ ಮೂಲಕ ನಮ್ಮ ಸಂಸತ್ ಸದಸ್ಯರಾಗಿರುವ ದಾವಣಗೆರೆ ಸಣ್ಣ ಮುಖ್ಯ ಅತಿಥಿಗಳು, ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ದಾವಣಗೆರೆ ದೃಢ ದಾವಣಗೆರೆ ಜಿಲ್ಲಾ ಹಾಗೂ ದೃಢ ಮೆಂಬರ್ ಆಗಿರ್ತಕ್ಕಂಥ. ಈ ವೇಳೆ ಸಮುದಾಯದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ದಾವಣಗೆರೆ ಮಹಾನಗರಪಾಲಿಕೆಯ ಸದಸ್ಯರು ಅಭಿವೃದ್ಧಿ ಪ್ರಾಧಿಕಾರದ ಈ ವೇಳೆ ಸಂಸದ ಜಿಎಂ ಸಿದ್ದೇಶ್ವರ್ ಅವರು ಮಾತನಾಡಿ, ನಾಯಕ ಸಮುದಾಯದ ಯುವಕರು ವಿದ್ಯಾವಂತರಾಗಬೇಕು, ಈ ಸಮಾಜದ ಆಸ್ತಿಯಾಗಬೇಕು ಎಂಬ ನಿಟ್ಟಿನಲ್ಲಿ ಈ ಅನುದಾನವನ್ನ ಜಾರಿಗೆ ತರಲಾಗಿದೆ ಎಂದರು. ಕೂಡ ಹಿಂದುಳಿದ ಸಮಾಜಗಳನ್ನ ಆ ಸಮಾಜಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನ ಆ ಸಮಾಜದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಗೂಢ ಇರ್ಬೋದು, ನಾನೇ ಇರ್ಬೋದು ಅಥವಾ ನಮ್ಮ ರವೀಂದ್ರನಾಥ್ ಇರ್ಬೋದು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೆ. ಇವತ್ತು ಈ ಸಮಾಜದಲ್ಲಿ ಬಹಳ ಜನ ವಿದ್ಯಾವಂತರಾಗಬೇಕು, ಈ ಸಮಾಜದ ಆಸ್ತಿ ಆಗಬೇಕು, ಪ್ರತಿಯೊಬ್ಬರು ಕೂಡ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಇವತ್ತು ಸಮಾಜದಲ್ಲಿ ಕೆಲಸಗಳಿಗೆ ನಾವು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹಣವನ್ನು ಜೋಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ. ಹಾಗಾಗಿ ನಮ್ಮ ಅಧ್ಯಕ್ಷರು ವೀರಣ್ಣ ಹೇಳಿದರು, ಮೇಲೆ ಸಮಾಜ ಯಾರಾದರೂ ಕೂಡ ಮದುವೆ ಮಾಡಿದ್ರೆ ಬರೀ 15,000 ರೂಪಾಯಿದಲ್ಲಿ ನಾವು ಅವರಿಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಬಹುಶಃ ಸಣ್ಣ ಸಣ್ಣ ಸಮಾಜದಲ್ಲಿ ಕಡಿಮೆ ದರದಲ್ಲಿ ಮದುವೆ ಮಾಡಿಕೊಳ್ಳೋದು ಕೂಡ ಒಳ್ಳೆ ಅನುಕೂಲ ಆಗಿದೆ. ಮತ್ತು ನಮ್ಮ ದಾಸರ ಶ್ರೀನಣ್ಣ ಇನ್ನೊಂದು ಹೇಳ, ನಮಗೆ ಮಹಿಳೆಯರ ಹಾಸ್ಟೆಲ್ಗೆ ಜಾಗ ಕೊಡಬೇಕು ಕೂಡ ಅಂತ ಮೊದಲು ಅರ್ಜಿ ಹಾಕಿದೆ.
ಇನ್ನು ಮೇಯರ್ ಎಸ್ ಟಿ ವೀರೇಶ್ ಅವರು ಮಾತನಾಡಿ, ವಿದ್ಯೆ ಎಂಬುದು ಪ್ರಸ್ತುತ ದಿನಮಾನಗಳಲ್ಲಿ ಅತಿ ದೊಡ್ಡ ಶಕ್ತಿ. ಈ ವಿದ್ಯೆಯು ಕಟ್ಟಕಡೆಯ ಸಮುದಾಯಕ್ಕೂ ಸಿಗಬೇಕು ಎಂಬುದು ನಮ್ಮ ಬಿಜೆಪಿಯ ಉದ್ದೇಶ. ಆ ನಿಟ್ಟಿನಲ್ಲಿ ಈ ಅನುದಾನವನ್ನು ಅನುಷ್ಠಾನಕ್ಕೆ ತರಲಾಗಿದೆ ಎಂದರು. ಇವತ್ತು ವಿದ್ಯೆ ಅನ್ನುವಂಥದ್ದು ಬಹಳ ದೊಡ್ಡ ಶಸ್ತ್ರ ಮತ್ತು ಶಕ್ತಿ. ಆ ವಿದ್ಯೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ತಲುಪಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಬಿಜೆಪಿ ನೇತೃತ್ವದಲ್ಲಿರುವಂತಹ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಸ್ಥಳೀಯ ಆಡಳಿತ ಆಗಿರುವಂತಹ ಮಾನವರ ಫಲಕ ಇರ್ಬೋದು, ಕಟ್ಟಕಡೆಯ ಸಮಾಜದ ವ್ಯಕ್ತಿಯೂ ಸಹ ವಿದ್ಯಾವಂತನಾಗಬೇಕು, ಆ ಮೂಲಕ ಈ ದೇಶದ ಆಸ್ತಿ ಆಗಬೇಕು, ಶಕ್ತಿ ಆಗಬೇಕು ಅನ್ನುವಂಥ ವಿಷಯ ಇಟ್ಕೊಂಡು ವಿದ್ಯೆ ಸಂಸ್ಥೆಗೆ ಸಂಬಂಧಪಟ್ಟಂಗೆ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಅನುದಾನವನ್ನು ಕೊಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ಹಾಗೆ ಆ ಸಮಾಜದ ಬಗ್ಗೆ, ವಿಶೇಷವಾಗಿ ನಾಯಕ ಸಮಾಜದ ಬಗ್ಗೆ ವಿಶೇಷ ಕಾಳಜಿ ನಮ್ಮ ಪಕ್ಷಕ್ಕಿದೆ ಅನ್ನೋ ಒಂದು ಉದಾಹರಣೆ ಅಂದರೆ ಇದೆ. 60 ಲಕ್ಷ ರೂಪಾಯಿಗಳನ್ನು ನಾವು ಕೇವಲ ಒಂದು ವಿದ್ಯಾರ್ಥಿ ನೆಲೆ ಕೊಟ್ಟಿದ್ದೀವಿ ಅಂತಂದರೆ ವಿದ್ಯೆಗೆ ಮತ್ತು ಸಮಾಜಕ್ಕೆ, ಹಿಂದುಳಿದಂಥ ಸಮಾಜಕ್ಕೆ ನಾವೆಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅನ್ನೋದಕ್ಕೆ ಇದೊಂದು ನಿದರ್ಶನ. ಮುಂದೇನೂ ಸಹ ಸಮಾಜದ ಎಲ್ಲ ಕಾರ್ಯಕರ್ತರಿಗೆ ನಾವು ಇರ್ತೀವಿ, ನಮ್ಮೆಲ್ಲ ನಾಯಕರು ಇರ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ಪಾಲಿಕೆಯ ವತಿಯಿಂದ ಮತ್ತೆ ಏನು ಮೂಲಭೂತ ಸೌಕರ್ಯಗಳೇನಿದೆ ಕೊಡಲಿಕ್ಕೆ ಪಾಲಿಕೆ ಸಿದ್ಧ ಇದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಆಹ್ವಾನಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮುಖಂಡರು ಮುಂದಿಸಿ ನಾನು ಮಾತಾಡ್ತೀನಿ. ಈ ಸಂದರ್ಭದಲ್ಲಿ ಬಿಜೆಪಿ ಉಪಾಧ್ಯಕ್ಷ ಶ್ರೀನಿವಾಸ್, ಸಮುದಾಯದ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು.